ಇವತ್ತು ನಿಮ್ಮ 8ನೇ ಪದ್ಯ ರಾಮಧಾನ್ಯ ಚರಿತೆ ಈ ಬಗ್ಗೆ ನೋಡೋಣ. ಇದು ಕನಕದಾಸರು ಬರೆದಿರುವಂತಹ, ಡಾಕ್ಟರ್ ಸಾಶಿ ಮರುಳಯ್ಯನವರು ಸಂಪಾದಿಸಿದ ಕನಕದಾಸರ ಕಾವ್ಯ ಭಾಗ 1. ಇದರಿಂದ ಆಯ್ದ ಪದ್ಯಗಳನ್ನು ನಿಮಗೆ ನೀಡಲಾಗಿದೆ. ಕನಕದಾಸರು ದಾಸರಲ್ಲಿ ಶ್ರೇಷ್ಠರು ಕನಕ ಪುರಂದರರು. ಕನಕ ಪುರಂದರರಿಗೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತೇವೆ. ದಾಸ ಸಾಹಿತ್ಯದಲ್ಲೇ ಅತ್ಯಂತ ಪ್ರಸಿದ್ಧರು ಈ ಕನಕ ಪುರಂದರರು. ಕನಕದಾಸರು 1508ರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ. ಆದ ಕಾರಣ ಅವರ ಕೀರ್ತನೆಗಳಲ್ಲಿ ಕಾಗಿನೆಲೆ ಆದಿಕೇಶವರಾಯ ಎಂಬುದನ್ನು ನಾವು ನೋಡ್ತೇವೆ. ಇವರು ಇವರ ಅಂಕಿತ ನಾಮ ಕೂಡ ಹೌದು, ಹಾಗೆ ಆರಾಧ್ಯ ದೈವ. ಇವರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ. ವಿಜಯನಗರ ಸಾಮ್ರಾಜ್ಯದಲ್ಲಿ ದಂಡನಾಯಕರಾಗಿದ್ದ ಈ ಕನಕದಾಸರು ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಇವರಿಗೆ ಒಂದು ಅದರ ಕುರಿತು ಒಂದು ಕಥೆ ಇದೆ. ಈ ತಿಮ್ಮಪ್ಪ ನಾಯಕನಿಗೆ ಒಮ್ಮೆ ಕೊಪ್ಪರಿಗೆ ಹೊನ್ನು ದೊರೆಯಿತು. ಆದರೆ ಅದನ್ನು ಅವರು ಜನರಿಗೆಲ್ಲ ಹಂಚಿ, ಅವರಲ್ಲಿ ಜೀವನದಲ್ಲಿ ವೈರಾಗ್ಯ ಭಾವ ಮೂಡಿ ಜನರಿಗೆಲ್ಲ ಹಂಚಿ ದೇವರ ನಾಮಗಳನ್ನು ಹಾಡುತ್ತಾ ದಾಸರಾದರು. ಈ ಕನಕ ಎಂದರೆ ಬಂಗಾರ, ನಿಮಗೆ ಗೊತ್ತಿರಬಹುದು. ಕನಕದಾಸರು ಎಂದು ಈ ಬಂಗಾರವನ್ನು ಹಂಚಿದ್ದರಿಂದ ಕನಕದಾಸರು ಎಂದು ಇವರಿಗೆ ಒಂದು ಹೆಸರು ಬಂದಿತು. ಇವರ ಮುಖ್ಯ ಕೃತಿಗಳು ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ಹರಿಭಕ್ತಿ ಸಾರ ಮತ್ತು ನಳಚರಿತ್ರೆ. ಹೀಗೆ ಅನೇಕ ಕೃತಿಗಳನ್ನು ಕನಕದಾಸರು ಬರೆದಿದ್ದಾರೆ. ಇದಲ್ಲದೆ ಅನೇಕ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳನ್ನು ಕೂಡ ಅವರು ರಚಿಸಿದ್ದಾರೆ. ಈಗ ಈ ಕೀರ್ತನೆ, ಸುಳಾದಿ, ಉಗಾಭೋಗ ಎಂದರೆ ಏನೆಂದರೆ, ಈ ಕೀರ್ತನೆಗಳು ಎಲ್ಲವೂ ಸಂಗೀತಮಯ ಪದ್ಯಗಳು. ಸಂಗೀತದಿಂದ ಹಾಡಲು ಬರುವಂತಹ ಅತ್ಯಂತ ಸುಂದರವಾದ ಪದ್ಯಗಳು. ನಿಮಗೆ ಗೊತ್ತಿರಬೇಕು, ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆಗ ಈ ದಾಸ ಸಾಹಿತ್ಯದಿಂದ ಒಂದು ಸಂಗೀತದ, ಕರ್ನಾಟಕದಲ್ಲಿ ಸಂಗೀತದ ಉಗಮವಾಯಿತು ಎಂದು ಹೇಳಬಹುದು. ಕೀರ್ತನೆಗಳಲ್ಲಿ ರಾಗ ಮತ್ತು ತಾಳ ಎರಡಕ್ಕೂ ಪ್ರಾಧಾನ್ಯತೆ ಇದೆ. ರಾಗ ಮತ್ತು ತಾಳಗಳನ್ನು ಅತ್ಯಂತ ರಾಗವಾಗಿ, ತಾಳಬದ್ಧವಾಗಿ ಹಾಡಲ್ಪಡುವವು ಕೀರ್ತನೆಗಳು. ಸುಳಾದಿಯಲ್ಲಿ ತಾಳಕ್ಕೆ ಜಾಸ್ತಿಯ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಉಗಾಭೋಗದಲ್ಲಿ ರಾಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಆದ ಕಾರಣದಿಂದ ಹೀಗೆ ಕೀರ್ತನೆ, ಸುಳಾದಿ, ಉಗಾಭೋಗ ಎಂದು ಅವುಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಎಲ್ಲವೂ ಭಕ್ತಿಪೂರ್ವಕ ಒಂದು ರಚನೆಗಳು. ಈ ದಾಸ ಸಾಹಿತ್ಯ, ಸಾಹಿತ್ಯ ಅಂದರೆ ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಸಮಾಜದ ಓರಿಕೆಗಳನ್ನು ತಿದ್ದುವ ಜವಾಬ್ದಾರಿ ಕೂಡ ಸಾಹಿತ್ಯಕ್ಕೆ ಇದೆ. ಆ ಕಾಲದಿಂದ ಈ 15-16ನೇ ಶತಮಾನದಲ್ಲಿ ಈ ದಾಸ ಸಾಹಿತ್ಯ ಮತ್ತು ಅದಕ್ಕಿಂತ 11-12ನೇ ಶತಮಾನದಲ್ಲಿ ಬಂದಂಥ ವಚನ ಸಾಹಿತ್ಯದಲ್ಲಿ ಕೂಡ ಸಮಾಜದಲ್ಲಿಯ ಮೇಲು ಕೀಳು, ಬಡವ ಬಲ್ಲಿದ ಈ ತಾರತಮ್ಯಗಳನ್ನು ಹೋಗಲಾಡಿಸಬೇಕೆಂದು ಆ ಕಾಲದಿಂದ ಶರಣರು, ಈ ದಾಸರು ಶ್ರಮಿಸುತ್ತಾ ಬಂದಿದ್ದಾರೆ. ಈ ದಾಸ ಸಾಹಿತ್ಯದ ಈ ರಾಮಧಾನ್ಯ ಚರಿತೆ, ಈ ಕೃತಿಯಲ್ಲಿ ಭತ್ತವನ್ನು ಶ್ರೀಮಂತರ ಪ್ರತಿನಿಧಿಯಾಗಿ ಹಾಗೂ ರಾಗಿಯನ್ನು ಬಡವರ ಪ್ರತಿನಿಧಿಯಾಗಿ ಕಾಣಲಾಗಿದೆ. ಈ ಭತ್ತ ಮತ್ತು ರಾಗಿ ಇವುಗಳ ನಡುವಿನ ಒಂದು ಕಲಹ, ಜಗಳ ಅಥವಾ ಮಾತಿನ ಚಕಮಕಿಯನ್ನು ಈ ರಾಮಧಾನ್ಯ ಚರಿತೆ ಕವನದಲ್ಲಿ ನಾವು ಕಾಣಬಹುದು. ಹೀಗೆ ಒಂದು ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಭಕ್ತಿ ಪ್ರಧಾನವಾದ ಸಾಹಿತ್ಯ ದಾಸ ಸಾಹಿತ್ಯ. ಅನೇಕ ದಾಸರು ತಮ್ಮ ಕೃತಿಗಳಲ್ಲಿ ಈ ಬಗ್ಗೆ ತಮ್ಮ ನಿಲುವನ್ನು ತೋಡಿಕೊಂಡಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಅನೇಕ ದಾಸರು ಬಂದಿದ್ದಾರೆ. ಪ್ರಮುಖವಾಗಿ ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಗೋಪಾಲದಾಸರು, ವಿಜಯದಾಸರು ಮತ್ತು ಪುರಂದರದಾಸರು ಮತ್ತು ಕನಕದಾಸರು. ಈ ರಾಮಧಾನ್ಯ ಚರಿತೆಯ ಪದ್ಯದ ಸಂದರ್ಭದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಪಾಂಡವರು
ವನವಾಸಕ್ಕೆ ಹೋಗ್ತಾರೆ. ಪಗಡೆಯಾಟದಲ್ಲಿ ಸೋತು ವನವಾಸಕ್ಕೆ ಹೋಗ್ತಾರೆ. ಆವಾಗ ಧರ್ಮರಾಯನು ಕಾಮ್ಯಕ ವನದಲ್ಲಿ ಇರುವ ಸಂದರ್ಭದಲ್ಲಿ ಅಲ್ಲಿಗೆ ಶಾಂಡಿಲ್ಯ ಮುನಿಯ ಆಗಮನ ಆಗ್ತದೆ. ಶಾಂಡಿಲ್ಯ ಮುನಿಯು ತನ್ನ ಶಿಷ್ಯರೊಡನೆ ಅಲ್ಲಿ ಆಗಮಿಸ್ತಾರೆ. ಆಗ ಧರ್ಮರಾಯನು ಅವರಿಗೆ ಅತ್ಯಂತ ವಿನಯದಿಂದ ಸತ್ಕಾರ ಮಾಡಿ ಅವರಿಗೆ ಎಲ್ಲ ರೀತಿಯ ಉಪಚಾರವನ್ನು ಮಾಡ್ತಾನೆ. ಆಗ ಅದರಿಂದ ಸಂತೃಪ್ತರಾದ ಶಾಂಡಿಲ್ಯ ಮುನಿಗಳು ಶ್ರೀರಾಮನ ಒಂದು ಪುಣ್ಯದ ಚರಿತೆಯನ್ನು, ಶ್ರೀರಾಮಚಂದ್ರನ ಚರಿತೆಯನ್ನು, ಅಂದರೆ ಇವರು ವನವಾಸದಲ್ಲಿ ಕಷ್ಟದಲ್ಲಿದ್ದಾಗ ಇಂಥ ಒಂದು ಪುಣ್ಯದ ಚರಿತೆಯನ್ನು ಕೇಳಿದರೆ ಅವರಿಗೆ ಒಂದು ಒಳ್ಳೆಯದಾಗ್ತದೆ ಅನ್ನೋದು ಒಂದು ಭಾವನೆ. ಆದ ಕಾರಣ ಶ್ರೀರಾಮಚಂದ್ರನ ಚರಿತೆಯನ್ನು ಆವಾಗ ಶಾಂಡಿಲ್ಯ ಮುನಿ ಅವ್ರಿಗೆ ಹೇಳ್ತಾನೆ. ರಾಮನ ಹುಟ್ಟಿನಿಂದ ಹಿಡಿದುಕೊಂಡು ಅವನು ರಾವಣನನ್ನು ಸಂಹರಿಸಿ ಮತ್ತೆ ವಿಭೀಷಣಿಗೆ ಪಟ್ಟವನ್ನು ಕಟ್ಟಿ ಅಯೋಧ್ಯೆಗೆ ಮರಳಿ ಪ್ರಯಾಣಿಸುವ ಸಂದರ್ಭದ ಗೌತಮ ಮುನಿಯ ಆಶ್ರಮ ಬರ್ತದೆ. ಅವನು ದಾರಿಯಲ್ಲಿ ಎಲ್ಲ ರಮಣೀಯ ಪ್ರದೇಶಗಳನ್ನು ಸೀತೆಗೆ ತೋರಿಸುತ್ತಾ ಹೋಗ್ತಾನೆ. ಹಾಗೆ ಅನೇಕ ಮುನಿಗಳ ಋಷಿಗಳ ಆಶ್ರಮಗಳನ್ನು ತೋರಿಸ್ತಾ ಹೋಗ್ತಾನೆ. ಗೌತಮ ಮುನಿಯ ಆಶ್ರಮಕ್ಕೆ ಬರ್ತಾನೆ. ಆಗ ಗೌತಮ ಮುನಿಯ ಆಶ್ರಮದಲ್ಲಿ ರಾಮನನ್ನು ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಳ್ತಾರೆ. ಅವನಿಗೆ ವಿವಿಧ ರೀತಿಯ ಧಾನ್ಯಗಳಿಂದ ಮಾಡಿದ ಭಕ್ಷ್ಯಗಳ ಸಮಾರಾಧನೆ ಆಗ್ತದೆ. ಅದನ್ನು ಅದರ ರುಚಿಯನ್ನು ಸವಿದ ರಾಮ ಹನುಮಂತ ಈ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ಒಂದು ಮಾತು ಬರ್ತದೆ. ಈ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಗೌತಮ ಮುನಿಗೆ ಹೇಳ್ತಾರೆ. ಆ ಗೌತಮ ಮುನಿ ರಾಗಿ ಶ್ರೇಷ್ಠ ಎಂದು ಹೇಳ್ತಾನೆ. ಅದರಿಂದಲೇ ಈ ಸಂದರ್ಭ, ಈ ಕವನದ ಸಂದರ್ಭ. ಗೌತಮ ಮುನಿಯು ರಾಗಿಯು ಶ್ರೇಷ್ಠ ಅನ್ನಲು ಭತ್ತ ಏನಂತು, ಹೇಗೆ ಭತ್ತ ಮತ್ತು ರಾಗಿಯ ನಡುವೆ ವಾದ ಪ್ರಾರಂಭವಾಯಿತು ಅನ್ನೋದು ಈ ಕವನದ ಒಂದು ಕಥೆ. ಕೆಲರು ಗೋಧಿಯ ಸಾಮೆಯನ್ನು ಕೆಲರು ನವಣೆಯ ಕಂಬು ಜೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲನ ಅತಿಶಯವ. ಈಗ ನೋಡ್ರಿ, ಕೆಲವರು ಗೋಧಿ, ಕೆಲವರು ಸಾಮೆ, ಮತ್ತು ಕೆಲವರು ನವಣೆ, ಕೆಲವರು ಕಂಬು, ಕೆಲವರು ಜೋಳ, ಕೆಲವರು ಹಾರಕ. ಇವೆಲ್ಲ ಕಂಬು ಹಾರಕನು ಧಾನ್ಯಗಳ ಹೆಸರು, ಒಂದು ಬಗೆಯ ಧಾನ್ಯ ಎಂದು ತಿಳಿತಾ ಇದೆ. ಕೆಲವರು ನೆಲ್ಲನ ಅತಿಶಯವ, ನೆಲ್ಲ ಅಂತಂದರೆ ಭತ್ತ, ನೆಲ್ಲು ಅಂತಂದರೆ ನೆಲ್ಲ ಅಥವಾ ನೆಲ್ಲು ಅಂತಂದರೆ ಭತ್ತ. ನೆಲ್ಲನ ಅತಿಶಯವ ಅಂದರೆ ಅದರ ಹೆಚ್ಚುಗಾರಿಕೆಯನ್ನು. ಕೆಲರು ನರೆದಲೆಗನನು, ನರೆದಲೆಗ ಅಂತಂದರೆ ರಾಗಿ. ಪತಿಕರಿಸಲದ ನೋಡಿದ, ಪತಿಕರಿಸು ಅಂದರೆ ಸಮರ್ಥಿಸು, ಅದನ್ನು ಅಂಗೀಕರಿಸಲಿಕ್ಕೆ ಸಮರ್ಥಿಸಲಿಕ್ಕೆ ನೋಡಿದರು. ನೃಪತಿಯದರೊಳು ನೋಡಿದ, ನೃಪತಿಯದರೊಳು ಹಲವು ಮತವೇ ಕೊಂದನೆ ಪೇಳೆನಲು ಗೌತಮನು. ಈಗ ನೃಪತಿ ಅಂತಂದರೆ ರಾಜ, ರಾಜ ಹೇಳ್ತಾನೆ ಅದರೊಳಗೆ ಯಾವುದಾದ್ರೂ ಒಂದು ಹೇಳ್ರಿ, ಹಲವು ಮತ, ಹಲವು ಮತವೇಕೆ, ಹಿಂಗೆ ಭಿನ್ನತೆ ಏನು, ಏಕೆ ಬೇರೆ ಬೇರೆ, ಏಕೆ ವಿಚಾರ, ಒಂದೇ ಯಾವುದಾದ್ರೂ ಒಂದು ಹೇಳ್ರಿ ಅಂತಾನೆ. ಯಾವುದು ಒಳ್ಳೆಯ ಧಾನ್ಯ ಅಂತ, ಕೆಲವರು ಗೋಧಿ ಒಳ್ಳೆಯದಂತಾರೆ, ಕೆಲವರು ಸಾಮೆ ಒಳ್ಳೆಯದಂತಾರೆ, ಕೆಲವರು ನವಣೆ, ಕೆಲವರು ಜೋಳ, ಕಂಬು, ಪಾರಕ, ಹಾರಕ, ಹಾರಕ ಅಂದರೆ ಪಾರಕ, ಹೀಗೆ ಕೆಲವರು ನೆಲ್ಲ, ಭತ್ತ, ಕೆಲವರು ನರೆದಲೆಗ ಅಂದರೆ ರಾಗಿ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನೆಲ್ಲ ನೋಡಿದ ನೃಪತಿ ಎದರೊಳು, ನೃಪತಿ ಅದರೊಳು ಹಲವು ಮತವೇ ಕೊಂದನೆ, ಹಲವು ಮತವೇಕೆ ಒಂದನೆ ಪೇಳೆನಲು, ಪೇಳು ಎನ್ನಲು ಗೌತಮನು. ಅದರಾಗ ಒಂದೇ ಯಾವುದಾದ್ರೂ ಒಳ್ಳೆಯದು ಯಾವುದು ಈ ಧಾನ್ಯಗಳಲ್ಲಿ ಹೇಳ್ರಿ ಅನ್ನೋಣ, ಗೌತಮನು ಏನು ಹೇಳಿದ?
ದಾಶರಥಿ ಚಿತ್ತೈಸು ನಮ್ಮಯ ದೇಶಕತಿಶಯ ನರೆದಲಗನೆ. ದಾಶರಥಿ ಅಂತಂದರೆ ಶ್ರೀರಾಮ, ಶ್ರೀರಾಮ ಅಂದರೆ ದಶರಥನ ಮಗ ದಾಶರಥಿ ಅಂತ ಶ್ರೀರಾಮ ಅಂತ. ಚಿತ್ತೈಸು ಅಂದರೆ ಇಲ್ಲಿ ಕೇಳು, ಚಿತ್ತ ಇಟ್ಟು ಕೇಳು ಅಂತ. ನಮ್ಮಯಂ ದೇಶಕತಿಶಯ ನರೆದಲಗನಿ, ನಮ್ಮ ದೇಶಕ್ಕೆ ಒಳ್ಳೆಯವನು, ಮಹಿಮೆಯುಳ್ಳವನು, ಹೆಚ್ಚಿನವನು ರಾಗಿ ಅಂತ ಹೇಳ್ತಾನೆ. ವಾಸಿಯುಳ್ಳವ ನೀತ ಮಿಕ್ಕನ ಧಾನ್ಯವೇಕೆನಲು. ಇವನೇ ಒಳ್ಳೆಯವನು, ವಾಸಿಯುಳ್ಳವ, ಇವನೇ ಇದ್ದುದರಲ್ಲಿ ವಾಸಿ, ಇವನೇ ಚೆನ್ನಾಗಿರುವವನ. ಮಿಕ್ಕನ ಧಾನ್ಯವೇಕೆನಲು, ಬೇರೆ ಧಾನ್ಯಗಳ ಬಗ್ಗೆ ಯಾಕೆ ನಮಗೆ ಮಾತು. ಲೇಸನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವ ನೀಸು ಪರಿಯಲಿ ಮಾಡುವರೇ ಶಿವ ಎಂದನ ವೃಹಿಗ. ವೃಹಿ ಅಂತಂದರೆ ಮತ್ತೆ ಭಕ್ತ. ವೃಹಿ ಅಂದರೆ ಭಕ್ತ. ಹಿಂಗನ್ನಲು ಗೌತಮ ಏನು ಹೇಳ್ತಾನೆ, ಬೇರೆ ಧಾನ್ಯಗಳ ಗೊಡವೆ ಏಕೆ, ನರದಲಗನೆ ರಾಗಿಯೇ ಉತ್ತಮ ಧಾನ್ಯ, ಹೆಚ್ಚಿನ ಧಾನ್ಯ, ಅದೇ ಒಳ್ಳೆಯದು, ಅವನೇ ವಾಸಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಭತ್ತಕ್ಕೆ ಭಾಳ ಸಿಟ್ಟು ಬಂತು. ಅದು ಹೇಳ್ತದೆ, ಲೇಸನಾಡಿದೆ ಮುನಿಪ ಗೌತಮ, ಏನು ಹೇಳ್ತಾ ಇದೀಯ ಅಂತ. ಲೇಸ, ನೀನು ಏನು ಒಳ್ಳೆಯದನ್ನು ಹೇಳ್ತಾ ಇದೀಯ. ಲೇಸು ಅಂತಂದರೆ ಒಳ್ಳೆಯ, ಏನು ಒಳ್ಳೆಯದನ್ನು ಹೇಳ್ತಾ ಇದೀಯ. ಲೇಸನಾಡಿದೆ, ಏನು ಒಳ್ಳೆಯ ಮಾತು ಹೇಳಿದೆ, ಏನು ಉತ್ತಮ ಮಾತನಾಡಿದೆ ಅಂತ ವ್ಯಂಗ್ಯವಾಗಿ ಹೇಳ್ತದೆ ಮುನಿಪ ಗೌತಮ. ದೋಷರಹಿತನು, ನೀನು ಮುನಿ, ದೊಡ್ಡ ಮುನಿ, ದೋಷರಹಿತನು, ಯಾವುದೇ ಕಳಂಕವಿಲ್ಲದಂಥವನು ನೀನು ಮುನಿ. ಪಕ್ಷಪಾತವ, ಪಕ್ಷಪಾತ ಮಾಡಬೇಡ, ಈ ಭೇದ ಭಾವ. ಪಕ್ಷಪಾತ ಅಂದರೆ ಭೇದ ಭಾವ, ಹೆಚ್ಚಿನವರು ಕೆಳಗಿನವರು ಅಂತನೋ ಭೇದ ಭಾವವನ್ನು ಮಾಡಬೇಡ. ನೀಸು ಅಂದರೆ ನೀನು ಈ ಪಕ್ಷಪಾತವನ್ನು, ಈಸು ಅಂದರೆ ಎಷ್ಟೊಂದು ಪಕ್ಷಪಾತ ಮಾಡ್ತಾ ಇದೆಯಾ, ಈ ಪರಿ ಪಕ್ಷಪಾತ ಮಾಡ್ತಾ ಇದೆಯಾ, ಈಸು ಪರಿಯಲ್ಲಿ ಮಾಡುವರೇ, ಈ ಥರ ಮಾಡ್ತಾರನು ಶಿವಶಿವ ಅಂತ. ಶಿವ ಎಂದನ ವೃಹಿಗ, ಭತ್ತ ಅಂತೂ ಎಷ್ಟು ನೀನು ಪಕ್ಷಪಾತ ಮಾಡ್ತಾ ಇದೆಯಾ ಗೌತಮ ಮುನಿ ಅಂತ ಹೇಳ್ತದೆ. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ, ಬಲ್ಲಿರರಿಯಿರಿ ಅಂದರೆ ಎಲ್ಲ ಧರ್ಮದ ಸಾರವೂ ನಿಮ್ಗೆ ಗೊತ್ತಾ ಇದೆ, ಗೊತ್ತಿದೆ, ನೀವು ಬಲ್ಲಿರಿ ಅರಿಯಿರಿ. ಎಲ್ಲವನ್ನು ಬಲ್ಲವರು, ಬಲ್ಲವರು ಮತ್ತು ಅರಿತವರು ನೀವು. ಎಲ್ಲರನ್ನು ನೀವಿಲ್ಲಿ ನುಡಿಯುವ ಉಪೇಕ್ಷೆಯುಂಟೆ, ಎಲ್ಲರೆದುರಿಗೆ ನೀವು ಹೀಗೆ ನುಡಿಬೋದೆ, ಉಪೇಕ್ಷೆಯುಂಟೆ ಅಂದರೆ ಅಲಕ್ಷ್ಯ ಮಾಡ್ಬೋದ. ಉಪೇಕ್ಷೆ ಅಂತಂದರೆ ಕಡೆಗಣಿಸು, ಅಲಕ್ಷ್ಯ ಮಾಡು. ನೀವು ಎಲ್ಲರನ್ನು ಕಡೆಗಣಿಸಿ ಕೇವಲ ರಾಗಿ ಒಂದೇ ಒಳ್ಳೆಯ ಧಾನ್ಯ ಅಂತ ಹೇಳ್ಬೋದಾ, ಉಪೇಕ್ಷೆ ಮಾಡಬಹುದಾ ಅಂತ ಹೇಳ್ತಾರೆ. ಯಾವುದು ಭತ್ತ. ನೆಲ್ಲು ನಾನಿರೆ, ನೆಲ್ಲು ನಾ ಭತ್ತ ನಾನಿದ್ದೀನಿ, ಗೋಧಿ ಇದೆ ಗೋಧಿ, ಮೊದಲಾದೆಲ್ಲ ಧಾನ್ಯಗಳಿರಲು ನಾನು ಭತ್ತ ಇದ್ದೀನಿ, ಗೋಧಿ ಇದೆ, ಮೊದಲಾದೆಲ್ಲ ಧಾನ್ಯಗಳಿವೆ. ಇದರಲ್ಲಿ ಬಲ್ಲಿದನು, ಇದರೊಳಗೆ ಎಲ್ಲದರೊಳಗೂ ಬಲ್ಲಿದನು ಅಂದರೆ ಭಾಳ ದೊಡ್ಡ ಮನುಷ್ಯ. ನರೆದಲೆಗ, ನರೆದಲೆಗನು ಎಂಬುದು ಅದಾವ ಮತ ಎಂದ, ಮತವೆಂದ. ಇದ್ಯಾವ ಮತ, ಇದೆ ಅಂತ ನ್ಯಾಯ, ಇದು ಸರಿಯಾಗಿ ಕಾಣ್ತಾ ಇಲ್ಲ ನನಗೆ ಅಂತಾನೆ. ಈಗ ನಾನು ಭತ್ತ ಇದ್ದೀನಿ, ಗೋಧಿ ಇದೆ, ಇಷ್ಟೆಲ್ಲ ಧಾನ್ಯಗಳಿದ್ದೀವಿ ನಾವು, ಇಲ್ಲ ಎಲ್ಲದರಲ್ಲೂ ರಾಗಿಯೇ ಉತ್ತಮ ಅಂತ ನೀವು ಹೇಗೆ ಹೇಳ್ತೀರಿ, ಇದು ನನಗೆ ಸರಿ ಕಾಣೋದಿಲ್ಲ ಅಂತ ಗೌತಮ ಮುನಿಗೆ ಭತ್ತ ಹೇಳ್ತದೆ. ಈಗ ಮುಂದೆ ನೋಡಿ, ಭತ್ತ ಹೇಳ್ತದೆ, ಏನೆಲವು, ಏನು ಎಲವು ನರೆದಲಗ, ನೀನು ಸಮಾನನೇ ಎನಗಿಲ್ಲಿ, ನೀನು ನನಗೆ ಸಮಾನನೇ ಅಂತ. ನಮ್ಮನು ದಾನವಾಂತಕ, ದಾನವಾಂತಕ ಅಂದರೆ ದಾನವರ ಅಂತಕ, ಅಂದರೆ ರಾಕ್ಷಸರನ್ನು ಕೊಲ್ಲುವ ವಿಷ್ಣು ಶ್ರೀಹರಿ. ಬಲ್ಲನಿಬ್ಬರ, ಬಲ್ಲನು ಇಬ್ಬರ ಹೆಚ್ಚು ಕುಂದುಗಳ, ಅಂದರೆ ನಮ್ಮಲ್ಲಿ ಏನು ಕುಂದು ಕೊರತೆ ಇದೆ, ಯಾರು ಮಿಗಿಲು, ಯಾರು ಕೀಳು ಅನ್ನೋದನ್ನು ವಿಷ್ಣು ಬಲ್ಲ, ಶ್ರೀಹರಿ ಬಲ್ಲ. ಜಾನಕೀಪತಿ ಅದನ್ನೇ ಹೇಳ್ತಾನೆ ಮುಂದೆ, ಜಾನಕೀಪತಿ, ಜಾನಕಿ ಅಂದರೆ ಸೀತೆ,
ಸೀತೆ ಗಂಡ ರಾಮ. ಸನಿಹದಲ್ಲಿ ಕುಲಹೀನ ನೀನು, ನೀನು ಒಳ್ಳೆ ಜಾತಿಯವನಲ್ಲ, ಒಳ್ಳೆ ಕುಲದಲ್ಲಿ ಹುಟ್ಟಿದವನಲ್ಲ, ಕುಲಹೀನ ನೀನು. ಪ್ರತಿಷ್ಠ ಸುಡು ಮತಿಹೀನ ನೀನು, ನಿನ್ನದೇನು ಒಳ್ಳೆಯ ಪ್ರತಿಷ್ಠೆ ಇಲ್ಲ ನಿನಗೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿಲ್ಲ ನೀನು. ಸುಡು ನಿನ್ನ ಪ್ರತಿಷ್ಠೆಯನ್ನು ಸುಡು, ನಿನಗೇನು ಹೆಚ್ಚುಗಾರಿಕೆ ಇಲ್ಲ ಅಂತ. ಮತಿಹೀನ, ಮತಿಹೀನ ಅಂತಂದರೆ ಬುದ್ಧಿ ಇಲ್ಲದವನು, ಮತಿ ಅಂದರೆ ಬುದ್ಧಿ, ಬುದ್ಧಿ ಇಲ್ಲದವನೇನು ಅಂತ. ನಿನ್ನ ಕುಲವೂ ಒಳ್ಳೆಯದಿಲ್ಲ, ನಿನ್ನ ಬುದ್ಧಿಯೂ ಇಲ್ಲ ಅಂತ ಹೇಳ್ತಾನೆ. ನೀನೆಂದೆನುತ್ತ, ನೀನು ಎಂದೆನುತ್ತ ಕತಿಯಲ್ಲಿ ಬೈದು ಭಂಗಿಸಿದ. ಕತಿಯಲ್ಲಿ, ಕತಿಯಲ್ಲಿ ಅಂತಂದರೆ ಒಂದು ಥರ ಕೋಪದಿಂದ, ದುಃಖದಿಂದ, ಒಂದು ಅಳಲನ್ನು ತೋಡಿಕೊಂಡು. ಅಂದರೆ ಈಗ ಗೌತಮ ರಾಗಿ ಹೆಚ್ಚಿನದು ಒಳ್ಳೆಯ ಧಾನ್ಯ ಅಂತ ಹೇಳಿದನಲ್ಲ, ಆದ ಕಾರಣ ಒಂಥರ ದುಃಖದಿಂದ, ದುಗುಡದಿಂದ, ಒಂದು ಕೋಪದಿಂದ ಭತ್ತ ಬೈದು, ರಾಗಿಯನ್ನು ಬೈದು ಭಂಗಿಸಿದ ಅಂದರೆ ಹಂಗಿಸಿದ, ಭಂಗಿಸು ಅಂದರೆ ಹಂಗಿಸು, ರಾಗಿಯನ್ನು ಬೈದು ಹಂಗಿಸ್ತಾ ಇದೆ, ನೀನೇನು ಹೆಚ್ಚಿನವ ಅಂತ. ಆಮೇಲೆ ಮುಂದೆ ಹೇಳ್ತದೆ, ಕ್ಷಿತಿಯ ಮರರೂಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ. ಕ್ಷಿತಿಯ ಮರರು, ಕ್ಷಿತಿಯ ಮರರು ಅಂತಂದರೆ ಬ್ರಾಹ್ಮಣರು, ಬ್ರಾಹ್ಮಣರು ಉಪನಯನದಲ್ಲಿ ಮುಂಜುವೆ ಅಂತ ಮಾಡ್ತಾರೆ, ಗೊತ್ತಿರಬೇಕು. ಉಪನಯನದಲ್ಲಿ ಸುವ್ರತ ಅಂದರೆ ಒಳ್ಳೆಯ ವ್ರತದಲ್ಲಿ, ಸುಭೋಜನ ಅಂದರೆ ಒಳ್ಳೆಯ ಊಟದಲ್ಲಿ, ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭಕರವಾದ ಮಂತ್ರ ಅಕ್ಷತೆ ಕಾಳು ಹಾಕುವಾಗ, ಶುಭಶೋಭನದ ಆರತಿಗೆ ಅಂದರೆ ಶುಭಶೋಭನದಲ್ಲಿ ಒಳ್ಳೆಯ ಕಾರ್ಯಗಳಲ್ಲಿ ಆರತಿಗೆ, ಹಿರಿಯರಲ್ಲಿ ಒಳ್ಳೆಯ ಕಾರ್ಯಗಳಲ್ಲಿ ಆರತಿ ಎತ್ತಬೇಕಾರ ಅಕ್ಷತೆ ಹಾಕುವಾಗ ನನ್ನನ್ನು, ಭತ್ತ ಅಂದರೆ ಅಕ್ಕಿ, ಅಕ್ಕಿ ಹಾಕ್ತಾರೆ ನಿಮ್ಗೆ, ಅಕ್ಕಿ ಕಾಳು ಹಾಕೋದು ಅಂತಾರಲ್ಲ ಮದುವೆಯಲ್ಲಿ ಎಲ್ಲ ಅಕ್ಕಿ ಕಾಳನ್ನ ಹಾಕ್ತಾರೆ, ಅವಾಗೆಲ್ಲ ನಾನು ಉಪಯೋಗ ಹಾಕ್ತೀನಿ ಅಂತ ಭತ್ತ ತನ್ನ ಹಿರಿಮೆಯನ್ನು ಹೇಳ್ಕೋತದೆ. ಹಿರಿಯರಲ್ಲಿ, ಹಿರಿಯರು ನನ್ನ ಇದನ್ನು ಮಾಡಿ ಆಶೀರ್ವಾದ ಮಾಡ್ತಾರೆ ಅಂತ. ಕ್ರತುಗಳೆರಡೆ ಯೊಳಗರ ಮನೆಯಲ್ಲಿ, ಕ್ರತುಗಳೆಡೆ, ಕ್ರತು ಅಂದರೆ ಯಾಗ ಯಜ್ಞಗಳು ನಡುವಲ್ಲಿ ನಡೆಯುವಲ್ಲಿ, ಕ್ರತುಗಳು ಎಡೆಯ ಒಳಗೆ ಅರಮನೆಯಲ್ಲಿ ಅಂದರೆ ಅರಮನೆಯಲ್ಲಿ ಯಜ್ಞ ಯಾಗಾದಿಗಳು ನಡೆಯುವಾಗ ಎಡೆಯ ಒಳಗೆ ಅರಮನೆಯಲ್ಲಿ, ಈ ಯಾಗ ಯಜ್ಞಗಳು ಅರಮನೆಯಲ್ಲಿ ನಡೆಯುವಾಗ ನಾನು ಉಪಯೋಗಕ್ಕೆ ಬರ್ತೀನಿ ಅಂತ. ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಿಂದ ನಾನು ಉಪಯೋಗಕ್ಕೆ ಬರ್ತೀನಿ. ಪ್ರತಿದಿನವೂ ರಂಜಿಸುತ್ತ ದೇವರಿ ಗತಿಶಯದ, ದೇವರಿಗೆ ನಾನಿಲ್ಲದೆ ಆಗೋದಿಲ್ಲ, ನಾನು ಅತ್ಯಂತ ಹೆಚ್ಚಿನವ ಅಂತ. ಅತಿಶಯದ ಅಂದರೆ ಹೆಚ್ಚಿನ ಮಹಿಮೆ ಉಳ್ಳವ ನಾನು ಅಂತ. ನೈವೇದ್ಯ ಅತ್ಯಂತ ಉತ್ತಮವಾದ ನೈವೇದ್ಯ ನಾನು ಅಂತ. ನೈವೇದ್ಯ ತಾನೇನೆಂದನ, ತಾನು ಏನು ಅಂತ ಅಂದರೆ ಅನ್ನ ಎಲ್ಲ ನೈವೇದ್ಯ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಎಲ್ಲ ಇದರಲ್ಲಿ ಅನ್ನವನ್ನು, ಅನ್ನದಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯ ಮಾಡ್ತಾರೆ. ತಾನೇನು ಎಂದನ, ತಾನು ಏನು ಎಂದೆನು ವ್ರೀಗ, ಎಂದೆನು ಆ ವ್ರೀಗ, ನಾ ಅದೇನಿ ಅಂತ ಈ ಭಕ್ತ ತನ್ನ ಜಂಬುವನ್ನು ಕೊಚ್ಚಿಕೊಳ್ತು. ಎಲ್ಲ ಮಂಗಳ ಕಾರ್ಯಗಳಲ್ಲಿ ಯಜ್ಞ ಅಗಾದಿಗಳನ್ನು ನಡೆಯುವಾಗ ಮತ್ತು ದೇವರಿಗೆ ನೈವೇದ್ಯ ಮಾಡಲು ಕೂಡ ನನ್ನನ್ನು ಉಪಯೋಗಿಸ್ತಾರೆ ಅಂತ ಭಕ್ತ ಹೇಳಿತು. ಸತ್ಯಹೀನನು, ಈಗ ರಾಗಿ ಹೇಳ್ತದೆ, ಸತ್ಯಹೀನನು ನೀನು, ಹೇಳೋದರಲ್ಲಿ ಏನು ನಿಜ ಇಲ್ಲ, ಸತ್ಯಹೀನ ನೀನು. ಬಡವರನ್ನು ಕಣ್ಣೆತ್ತಿ ನೋಡೆ, ಬಡವರನ್ನು ನೀನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಧನಾಢ್ಯರನ್ನು ಬೆಂಬೆತ್ತಿ ನಡೆಯವರು, ಧನಾಢ್ಯರು ಅಂತಂದ್ರೆ ಶ್ರೀಮಂತರು, ಧನವುಳ್ಳವರು, ಅವರನ್ನು ಬೆಂಬೆತ್ತಿ ನಡೀತೀಯ. ನಡೆವ ಅಪೇಕ್ಷೆ ನಿನ್ನದು ಅಂತ, ಅಪೇಕ್ಷೆ ಉಳ್ಳವನಾಗಿ ನೀನು ಯಾವಾಗಲೂ ಶ್ರೀಮಂತರ ಪರವಾಗಿ ಇರ್ತೀಯ, ಶ್ರೀಮಂತರ ಬೆನ್ನತ್ತಿ ಹೋಗ್ತೀಯ ಅಂತ, ಅಪೇಕ್ಷೆ ನಿನ್ನದು ಅಂತ, ಅಪೇಕ್ಷೆ ಇವಳವನಾಗಿದೀಯ ಅಂತ. ಹೇಳಲೇನದನು, ಏನು ಹೇಳುವುದನಂತ, ಹೇಳಲು ಏನು ಅದನು, ಹೇಳಲು ಏನು ಅದನು. ಹೆತ್ತ ಬಾಣಂತಿಯರು ರೋಗಿಗೆ ಪತ್ತೆ ನೀನಯೆ, ಎತ್ತಂಥ ಕೂಸನ್ನು ಎತ್ತಂಥ ಬಾಣಂತಿಯರಿಗೆ, ರೋಗಿಗಳಿಗೆ ಪತ್ತೆ ಆಗಿದೆ ನೀನಂತ.
ಹೆಣದ ಬಾಯಿಗೆ ತುತ್ತು ನೀನು ನೀನಹೆ. ಹೆಣದ ಬಾಯಿಯೊಳಗೆ ಕೂಡ ನಿನ್ನ ಹಾಕ್ತಾರಂತೆ. ಹೆಣದ ಬಾಯಿಗೆ ತುತ್ತು, ಮೊದಲೇ ತುತ್ತು ನೀನಾಗಿದೀಯ ಅಂತ. ನಿನ್ನ ಜನ್ಮ ನಿರರ್ಥಕರವೆಂದ. ರಾಗಿ ಏನಂತದೆ, ನೀನು ಯಾವಾಗಿದ್ರೂ ಇದ್ದವ್ರನ್ನು ಅಂದರೆ ಬಲಾಢ್ಯರನ್ನು, ಶ್ರೀಮಂತರನ್ನ ಆಧರಿಸ್ತೀಯ, ಅವ್ರ ಹಿಂದೆಯೇ ಹೋಗ್ತೀಯ, ಅವರ ಅಪೇಕ್ಷೆ ನಿನಗೆ ಅಂತ ಅವರನ್ನೇ ಇದನ್ನು ಮಾಡ್ತೀಯ. ಸತ್ಯ ಏನ, ನೀನು ಹೇಳೋದ್ರಲ್ಲಿ ಏನೂ ಸತ್ಯ ಇಲ್ಲ. ನೀ ಬಡವರನ್ನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನೀನು ಹೆಣದ ಬಾಯಿಗೆ ಕೂಡ ನಿನ್ನನ್ನು ಹಾಕ್ತಾರೆ, ಹೆಣದ ಬಾಯಿಗೆ ತುತ್ತಾಗಿದೀಯ. ನಿನ್ನ ಜನ್ಮ ನಿರರ್ಥಕರ, ಏನೂ ಅರ್ಥವಿಲ್ಲದ್ದು ನಿನ್ನ ಜನ್ಮ ಅಂತ ರಾಗಿ ಹೇಳ್ತದೆ. ಮುಂದೆ ಮಳೆದೆಗೆದು ಬೆಳೆಯಡಗಿ, ರಾಗಿ ಹೇಳ್ತದೆ ಮುಂದೆ ಬರೆದು ಮಳೆದೆಗೆದು ಬೆಳೆಯಡಗಿ ಅಂದರೆ ಬೆಳೆಯು ಅಡಗಿ, ಮಳೆಯಾಗದೆ ಬೆಳೆಯಲ್ಲ ಅಡಗಿ. ಕ್ಷಾಮದ ವಿಲಯ ಕಾಲದೊಳನ್ನವಿಲ್ಲದೆ, ಕ್ಷಾಮ ಎಲ್ಲಿ ನೋಡಿದಲ್ಲಿ ಬರ ಆವರಿಸಿದೆ, ಮಳೆನೇ ಆಗಿಲ್ಲ ಅಂತ ವಿಲಯ ಕಾಲದಲ್ಲಿ ಅಂದರೆ ಅಂಥ ಆಪತ್ತಿನ ಕಷ್ಟದ ಕಾಲದಲ್ಲಿ. ಕಾಲದೊಳನ್ನವಿಲ್ಲದೆ, ಕಾಲದಲ್ಲಿ ಅನ್ನ ಇಲ್ಲದೆ ಅಂದರೆ ಈ ಭತ್ತ ಇಲ್ಲದೆ. ಅಳಿವ ಪ್ರಾಣಿಗಳಾಧರಿಸಿ, ಅಳಿವ ಅಂದರೆ ನಾಶವಾಗುವ, ಸತ್ತು ಹೋಗುವಂಥ, ಅಳಿವ ಅಂದರೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲಹುವೇನು ಜಗವರಿಯೇ. ಜಗತ್ತಿಗೆ ಗೊತ್ತಿಲ್ಲೇನಿದು, ಅಂಥವ್ರನ್ನೆಲ್ಲ ನಾನು ಅಂಥ ಪ್ರಾಣಿಗಳನ್ನು ಸಲಹುತ್ತೀನಿ ಅಂತ ರಾಗಿ ಹೇಳ್ತದೆ. ಯಾವಾಗ ಬರಗಾಲ ಬೀಳ್ತದೆ, ಅನ್ನ ಇಲ್ಲದಂತ ಆಗ್ತದೆ ಅಂಥ ಸಮಯದಲ್ಲಿ ಅಳಿವ ಅಂತ ನಾಶವಾಗುವ ಪ್ರಾಣಿಗಳನ್ನು ನಾನು ಸಲಹುತ್ತೀನಿ, ಅವುಗಳನ್ನು ಕಾಪಾಡ್ತೀನಿ. ಜಗವರಿಯೇ, ಜಗವು ಅರಿಯೇ, ಇದೇನು ಜಗತ್ತಿಗೆ ಗೊತ್ತಿಲ್ಲ ಗೊತ್ತಿದೆ ಅಂತ. ಎಲ್ಲವೋ ನೀನೆಲ್ಲಿಯೇಯೋ, ಇಂಥ ಸಮಯದಲ್ಲಿ ನೀನೆಲ್ಲಿರ್ತೀಯ, ನೀನು ಎಲ್ಲಿ ಇಹೇವೋ ಇಹೇಯೋ. ನಿನ್ನಯ ಬಳಗವದು ಅಂದರೆ ನಿನ್ನ ಸುತ್ತಮುತ್ತಲಿರುವಂಥ ಬಳಗ, ತಾನೆಲ್ಲಿ ಹೋದು ತಾನು ಎಲ್ಲಿ ಹೋದು. ನಿನ್ನ ಬಳಗ ಎಲ್ಲಿರ್ತದೆ, ನೀನೆಲ್ಲಿರ್ತೀಯ, ಇಂಥ ಬರಗಾಲದಲ್ಲಿ ನೀನು ಇರುವುದಿಲ್ಲ ಅಂತ. ಅಂದರೆ ಭತ್ತ ಬೆಳೀಲಿಕ್ಕೆ ನೀರು ಭಾಳ ಬೇಕನ್ನೋದು ಕೂಡ ಇಲ್ಲಿ ಸೂಚ್ಯವಾಗಿ ನಾವು ಕಾಣಬಹುದು. ಈ ಹಲವು ಹುಲು ಧಾನ್ಯಗಳೆನೆಗೆ ಸರಿ ದೊರೆಯೇ ಕೇಳೆಂದ. ಈ ಹಲವು ಹುಲು ಧಾನ್ಯಗಳು, ಇವೆಲ್ಲ ನೀವೆಲ್ಲ ಹುಲು ಧಾನ್ಯಗಳು, ನೀವು ನನಗೆ ಸರಿಯೇನು, ನಾನು ಹೆಚ್ಚಿನವ ಅಂತ ರಾಗಿ ಹೇಳ್ತದೆ. ಹುಲು ಧಾನ್ಯಗಳು ಅಂದರೆ ಉಪಯೋಗ ಇಲ್ಲದ ನಿಕೃಷ್ಟವಾದಂಥ ಕೀಳು ಇದರಂಥ ಧಾನ್ಯಗಳು ಅಂತ. ಧಾನ್ಯಗಳೆನೆಗೆ, ಧಾನ್ಯಗಳು ಎನಗೆ ಅಂದರೆ ನನಗೆ ಸರಿ ದೊರೆಯೇ, ನನ್ನ ಸರಿ ಸಾಮಾನು ಕೇಳೆಂದ ಅಂತ, ಕೇಳು ಎಂದ ಅಂತ. ಈಗ ಮುಂದೆ ನೋಡಿ, ಮಸೆದು ದಿತ್ತಂಡಕ್ಕೆ, ಮಸೆದುದು ಇತ್ತಂಡಕ್ಕೆ ಅಂದರೆ ಈ ಎರಡೂ ವಾದ ವಿವಾದ ನಡೆಯಿತು. ಈ ಕತ್ತಿ ಮಸೆದು ಅಂತಿಲ್ಲ, ಹಾಗೆ ಮಾತಿನಲ್ಲೇ ಮಸೆತ ಚಾಲು ಆಯಿತು. ಮತ್ಸರ ಪಿಸುಣ ಬಲರತಿ, ಈ ದ್ವೇಷ ಮತ್ಸರ ಪ್ರಾರಂಭವಾಯಿತು. ಪಿಸುಣ ಬಲರತಿ, ಬಲರು ಅತಿ ನಿಷ್ಠುರರು, ಬಲರು ಇಬ್ಬರು ಬಲ, ನಾನು ಬಲ ನೀನು ಬಲ ಅಂತ ವಾದ ಮಾಡ್ಲಿಕ್ಕೆ ತೊಡಗಿದರು. ಅತಿ ನಿಷ್ಠುರರು, ಒಬ್ಬರಿಗೊಬ್ಬರು ನಿಷ್ಠುರ ಆಗ್ಲಿಕ್ಕತ್ರು, ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಲಿಕ್ಕತ್ರು. ವಾದಿಸಲು, ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಕಂಡನು ನೃಪತಿ, ಇದನ್ನು ರಾಜ ಕಂಡನು. ಮನದಲ್ಲಿ ನೋಡಿ ನಸು ನಗುತ್ತ, ಮನಸ್ಸಿನಲ್ಲಿ ನೋಡಿ ನಸು ನಗುತ್ತ, ಅವನಿಗೆ ನಗು ಬಂತು, ಏನು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಪಿಸುಣ ಅಂತಂದ್ರೆ ಚಾಡಿಕೋರ, ನೀಚ, ಕುತ್ಸಿತ ಬುದ್ಧಿವಂ, ಇದನ್ನೇ ಮುಂದಿನ ಇದರಲ್ಲಿ ಹಿಸುಣ ಅಂತ ನೋಡಿ. ಹಿಸುಣ ಹಿಸುಣ ಪಕಾರ ಹಕಾರ, ಹಿಸುಣ ರಿವದಿರ ಅಂದರೆ ಹಿಸುಣರ ಹಿಸುಣರ್ ಇವದಿರ, ಏನೇ ಅಂತ ಇವರು ಚಾಡಿಕೋರರಿದ್ದಾರೆ, ನೀಚರಿದ್ದಾರೆ, ಕುತ್ಸಿತ ಬುದ್ಧಿಯವರಿದ್ದಾರೆ, ಇವರ ಮತ್ಸರವ ಇವರ ಈ ದ್ವೇಷ ಭಾವನೆಯನ್ನು, ಈ ಮತ್ಸರ ಭಾವನೆಯನ್ನು ಮಾಣಿಸುವ, ಕಡಿಮೆ ಮಾಡುವಂಥ, ಗುಣಪಡಿಸುವಂಥ ಹದನೇನೆನ್ನುತ್ತ, ಏನಾದ, ಏನು ಕ್ರಮ ಮಾಡಬೇಕು, ಯಾವ ರೀತಿ ಇವರ ಈ ಕುತ್ಸಿತ ಭಾವವನ್ನು, ಈ ಮತ್ಸರದ ಭಾವವನ್ನು, ಈ ಚಾಡಿಕೋರತನವನ್ನು ಕಡಿಮೆ ಮಾಡಬೇಕು, ಹೇಗೆ ಇದಕ್ಕೆ ಉಪಾಯ, ಯಾವ ರೀತಿ ಕ್ರಮ ಕೈಗೊಂಡ್ರೆ ಇದು ಸರಿ ಆಗ್ತದೆ ಅಂತ ರಾಜ ದ್ರೌಪದಿ ವಿಚಾರ ಮಾಡಿದ, ಯೋಚಿಸಿದ. ಸುರ ಮುನಿಪರ ನೋಡೆ, ಈ
ಸುರ ಅಂದರೆ ದೇವತೆಗಳು ಅವರ ಮುನಿಪರು ಅಂದರೆ ಋಷಿಗಳನ್ನು ನೋಡಿ ಗೌತಮ ಮುನಿಪ ನಿಂತೆಂದ. 9 ಪದ್ಯ ನೋಡಿ. ಅರಸುಗಳು ನಾವೆಲ್ಲ ಭೂಮಿ ಸುರರು ನರದೇಹ ದಾನವರು ವಾನರರು ನಮಗೆ ನ್ಯಾಯವನ್ನು ಪರಿಹರಿಸಲಳವಲ್ಲ ಕರೆಸುವೆವು ಹರಿಹರ ವಿರಂಚಾಧ್ಯರನ ಯೋಧ್ಯೆಗೆ ಅವರ ಗುಣವಾಧರಿಸಿ ಪೇಳ್ವರು ನಯದೊಳೆಂದನು ರಾಮನಸು ನಗುತ. ಈ ನಾವೆಲ್ಲ ಅರಸರಿದ್ದೀವಿ, ಭೂಮಿಸುರರು, ಭೂಮಿಯಲ್ಲಿ ಸುರರು ದೇವತೆಗಳಿದ್ದೀವಿ, ಎಲ್ಲ ದಾನವರು ಕೂಡ ಬಂದಿದ್ದಾರೆ, ವಾನರರು ಇದ್ದಾರೆ. ಆದರೆ ನಮಗೀ ನ್ಯಾಯವನ್ನು ನಮಗೆ ಈ ನ್ಯಾಯವನ್ನು ಪರಿಹರಿಸಲಳವಲ್ಲ, ಪರಿಹರಿಸಲು ಅಳವಲ್ಲ. ಅಳವು ಅಂತಂದರೆ ಶಕ್ತಿ, ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯತೆ. ಅಳವು ಅಂದರೆ ಶಕ್ತಿ, ಸಾಧ್ಯತೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಈ ಜಗಳವನ್ನು ವಾದವನ್ನು ಬಗೆಹರಿಸಲು ನಮಗೆ ಅರಸರಿದ್ದೀವಿ, ಸುರರಿದ್ದಾರೆ, ವಾನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ನಮಗೆ ಈ ನಿಮ್ಮ ಯಾವುದು ಹೆಚ್ಚು, ರಾಗಿ ಹೆಚ್ಚು, ಭತ್ತ ಹೆಚ್ಚು ಅನ್ನುವ ಈ ಜಗಳವನ್ನು ಈ ನ್ಯಾಯವನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ, ಅಳುವಲ್ಲ. ಇದು ನಮ್ಮ ಶಕ್ತಿಗೆ ಮೀರಿದ್ದು, ನಮ್ಮ ಸಾಧ್ಯತೆಗೆ ಮೀರಿದ್ದು ಅಂತ ಹೇಳ್ತಾರೆ. ಆದ ಕಾರಣ ಹೇಳ್ತಾರೆ, ಕರೆಸುವೆವು, ಯಾರು ಕರೆಸ್ತೀವಿ, ಹರಿಹರ ವಿರಂಚಾಧ್ಯರಣ ಯೋಧ್ಯೆಗೆ. ಹರಿಹರ ಅಂದರೆ ವಿಷ್ಣು, ಶಿವ ಮತ್ತು ವಿರಂಚ. ವಿರಂಚಿ ಅಂದರೆ ಬ್ರಹ್ಮ. ಈ ಹರಿಹರ ಬ್ರಹ್ಮರನ್ನು ಕರೆಸ್ತೀವಿ ಎಲ್ಲಿಗೆ, ಅಯೋಧ್ಯೆಗೆ. ಅವರು ಗುಣವಾಧರಿಸಿ, ನಿಮ್ಮ ಗುಣವನ್ನು ಆಧರಿಸಿ ಪೇಳ್ವರು, ಪೇಳ್ವರು ಅಂದರೆ ಹೇಳುವರು. ನಯದೊಳೆಂದನು ರಾಮ, ನಯವಾಗಿ ಹೇಳಿದ. ನಯದೊಳ್ ಎಂದನು ರಾಮ, ನಯವಾಗಿ ರಾಮನು ನಸು ನಗುತ್ತಾ ಹೇಳಿದ. ಇವರಿಬ್ಬರ ಜಗಳವನ್ನು ನೋಡಿ, ಈ ರಾಗಿ ಮತ್ತು ಭತ್ತದ ಜಗಳವನ್ನು ನೋಡಿ, ನಮ್ಮ ಕಡೆಯಿಂದ ಇದು ಸಾಧ್ಯ ಇಲ್ಲ, ಹರಿಹರ ಬ್ರಹ್ಮರೇ ಬರಬೇಕು ನಿಮ್ಮ ಈ ಜಗಳವನ್ನು ನ್ಯಾಯವನ್ನು ಬಿಡಿಸಲು ಅಂತ. ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ. ಏನು ಹೇಳ್ತಾರೆ ನೋಡಿ, ಪರಮ ಧಾನ್ಯದೊಳಿಬ್ಬರೇ ಇವರಿಬ್ಬರು, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಪರಮ ಧಾನ್ಯಗಳು ಇವರು. ಇವರಿರಲಿ ಸೆರೆಯೊಳಗಾರು ತಿಂಗಳು, ಸೆರೆಯೊಳಗೆ 6 ಹಿರಿದು ಕಿರಿದೆಂಬಿವರ, ಹಿರಿದು ಕಿರಿದು ಎಂಬ ಇವರ ಪೌರುಷ ಒರಿಯಬಹುದಿನ್ನು, ಪೌರುಷವನ್ನು ಅರಿಯಬಹುದು ಇನ್ನು ಅಂತ. ಇವರು ನಾನು ಪೌರುಷ, ನಾನು ಶೂರ, ನಾನು ಧೀರ, ನನ್ನದ ಅಗ್ರಿ ಇದು ಅಂತ ಹೇಳ್ತಾರೆ, ಶೌರ್ಯ ಸಾಹಸ ಕೆಚ್ಚು ಅಂತ ಇದಾಗ್ತದೆ. ಪೌರುಷ ಅಂದರೆ ನಾನು ಭಾಳ ಬುದ್ಧಿವಂತ, ನಾನು ಶೌರ್ಯ, ಶೂರ, ಧೀರ ಅಂತೆಲ್ಲ ಹೊಗಳುತ್ತಾ, ತಮ್ಮನ್ನು ತಾವೇ ಹೊಗಳ್ಕೋತಾ ಇದ್ದಾರೆ. ಇವರನ್ನು ಸೆರೆಯಲ್ಲಿ ಹಾಕ್ರಿ 6 ಅಂದರೆ ಬುದ್ಧಿ ಬರ್ತದೆ ಅಂತ, ಅಂದರೆ ಅವ್ರಿಗೆ ಅರಿವಾಗ್ತದೆ ಯಾರು ಮೇಲು ಅಂತ. ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು, ಆಮೇಲೆ ನಾವು ನಿಮ್ಮನ್ನಿಬ್ಬರನ್ನು ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು. ಕರೆದು ಕೇಳೆನ್ನುತ್ತ ಅಯೋಧ್ಯಪುರಿಗೆ, ಕೇಳು ಎನ್ನುತ್ತ ಅಯೋಧ್ಯಪುರಿಗೆ, ಪುರಿಗೆ ಅಂದರೆ ಪಟ್ಟಣಕ್ಕೆ. ಪಯಣವ ಮಾಡ ಹೇಳಿದ ನಾ ವಿಭೀಷಣಿಗೆ, ನಾವಿನ್ನ ಅಯೋಧ್ಯೆಗೆ ಹೊರಡ್ತೀವಿ ಅಂತ ವಿಭೀಷಣಿಗೆ, ವಿಭೀಷಣನಿಗೆ ಆ ರಾಮ ಹೇಳಿದ, ಮಾಡ ಹೇಳಿದನು ಆ ವಿಭೀಷಣಿಗೆ ಅಂತ. ಅಂದರೆ ನಾವಿನ್ನ ಅಯೋಧ್ಯೆಗೆ ಹೋಗ್ತೀವಿ, ಇವರಿಬ್ಬರು ರಾಗಿ ಮತ್ತು ಭತ್ತ 6 ಸೆರೆಯೊಳಗಿರಲಿ ಅಂದರೆ ಯಾರು ದೊಡ್ಡವರು ಅಂತ ಗೊತ್ತಾಗ್ತದೆ ಅವ್ರಿಗೆ, ಅವ್ರಿಗೆ ಅಂತ ಬುದ್ಧಿ ಬರ್ತದೆ ಅಂತ ರಾಮ ಹೇಳಿ ಅಯೋಧ್ಯೆಯ ಕಡೆ ಪ್ರಯಾಣವನ್ನು ಬೆಳೆಸಿದ.